ಅಧಿಷ್ಠಾತೃ ದೇವತೆಯಾಗಿರತಕ್ಕಂತಹ ಪಾರ್ವತಿಯ ಪತಿ ಪರಶಿವನನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಪವಿತ್ರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಭೀಮರಾಯನ ಗುಡಿಯ ವಸಾಹತುವಿನ ಸಮಸ್ತ ಸಜ್ಜನ ಸದ್ಭಕ್ತರುಂದವೇ, ನನ್ನ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು. ಮಹಾತ್ಮರು ಶ್ರೀ ಗುರುವಚನೋಪದೇಶವನಾಲಿಸಿದಾಗಳ್ ಅಹುದು ನರರಿಗೆ ಮುಕುತಿ ಎನ್ನುವಂತಹ ಪದ್ಯವನ್ನು ನಿಜಗೊಂಡ್ರು ನಮಗೆ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಸದ್ಗುರುವಿನ ಪಾದದಲ್ಲಿ, ಪರಮಾತ್ಮನ ಪಾದದಲ್ಲಿ ಶ್ರದ್ಧೆ ನಿಷ್ಠೆ ಭಕ್ತಿಯನ್ನು ಇಡೋಣದರಿಂದ ಏನಾಗ್ತದ ಅಂತ ಕೇಳಿದರೆ, ಬದುಕನ್ನು ಹಸನ ಮಾಡಿಕೊಳ್ಳುವ, ನಮ್ಮ ಬದುಕನ್ನು ಬೆಳಕಾಗಿಸಿಕೊಳ್ಳುವ ಒಂದು ಮಾರ್ಗ ನಮಗೆ ಸಿಗುತ್ತದ. ಗುರುಗಳಲ್ಲಿ, ಗುರುಪಾದದಲ್ಲಿ ಶರಣಾಗಿ ಗುರುವಿನಿಂದ ತತ್ವೋಪದೇಶವನ್ನು ಪಡೆದುಕೊಳ್ಳುವಾಗ ಶಿಷ್ಯೋತ್ತಮನಿಗೆ, ಗುರುಭಕ್ತನಿಗೆ ಪ್ರತೀತಿ ಆಗ್ತಾ ಹೋಗ್ತದ, ಒಂದೊಂದರ ಅರಿವು ಆಗ್ತಾ ಹೋಗ್ತದ. ಯಾವಾಗ ಅಂತ ಕೇಳಿದರೆ, ನಿನ್ನ ಬಾಳಿಗೆ ಬೆಳಕನ್ನು ಕೊಡುವವರ, ನಿನ್ನ ಹೃದಯದೊಳಗೆ ಜ್ಞಾನದ ಜ್ಯೋತಿಯನ್ನು ಬೆಳಗುವವರ ಪಾದಕ್ಕೆ ಶರಣಾಗಬೇಕು. ಕಂಡವ್ರ ಕಾಲಿಗೆ ಅಣಿ ಹಚ್ಚಬಾರ್ದು, ತಿಳಿತಿಲ್ರಿ ಶಾಸ್ತ್ರದೊಳಗೆ ಎಲ್ಲರಿಗೆ ಕೈ ಮುಗಿ ಅಂತದ. ಒಂದು ಗುರುದೇವನಿಗೆ, ಒಂದು ತಾಯಿಗೆ, ಮೂರನೇದು ತಂದಿಗೆ. ಇವ್ರ ಮೂವರ ಏನದರ್ರಿ? ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ಆಚಾರ್ಯ ದೇವೋಭವ. ಇವು ಬಹಳ ಪವಿತ್ರವಾಗಿರುವಂತಹ ವ್ಯಕ್ತಿಗಳು ಇವ್ರು ನಮ್ಮ ಬದುಕಿಗೆ. ತಾಯಿ ತಂದೆ ಪಾದಕ್ಕೆ ಹಣಿ ಹಚ್ಚು. ಏ, ಅವ್ರು ಇಲ್ಲ ಅಂತಂದ್ರೆ ಗುರುವಿನ ಪಾದಕ್ಕೆ ಹಣೆ ಹಚ್ಚು. ನಿನ್ನ ಹಣೆ ಬರಹವನ್ನು ತಿದ್ದತಕ್ಕಂತಹ ಶಕ್ತಿ ಯಾರಿಗದ ಅಂತ ಕೇಳಿದ್ರೆ, ಸದ್ಗುರುನಾಥನಿಗೆ ಅದ. ಕಂಡವರ ಕಾಲ ಬಿದ್ದರೆ ಏನಾಗಂಗಿಲ್ಲ ಏನ್ರಿ? ಕಂಡವ್ರ ಕಾಲ ಬಿದ್ದರೆ ಏನಾಗಂಗಿಲ್ಲ. ಬಾಳಾದ್ರೆ ನಿಂದ ಅವಾಗಿನ ಆದತ್ತ ತೀರ್ಸ್ಯಾರ ವಿನ ನಿನ್ನ ಜನ್ಮ ಉದ್ಧಾರ ಮಾಡಂಗಿಲ್ಲ. ಮಹಾತ್ಮರು ಹೇಳಕತ್ತಾರ, ಅಂತಹ ಯೋಗ್ಯ ಗುರುವಿಗೆ ನೀನು ಶರಣಾದಿ ಅಂತಂದ್ರೆ, ಕರುಣಾವಾರಿದಿಗಳು ಮಹಾತ್ಮರು. ಸ್ವಾರ್ಥ ನಮ್ಮೊಳಗೈತಿ, ಮಹಾತ್ಮರಿಗೆ ಸ್ವಾರ್ಥ ಇಲ್ಲ. ಅದು ಹೆಂಗ್ರಿ ಅಂತ ಕೇಳಿದ್ರೆ, ಗಡ್ಡೆ ಗೆಣಸುಗಳನ್ನು ತಿಂದು ಅರಣ್ಯದೊಳಗೆ ವಾಸ ಮಾಡಿ ಹರಿದು ಹೋಗು ನೀರು ಕುಡಿದು ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸನ್ನು ಮಾಡಿ ನಮ್ಮ ಋಷಿ ಮುನಿಗಳು ನಮಗೆ ಉಪದೇಶ ಮಾಡ್ಯಾರ. ಯಾಕ್ರಿ ನಮಗೇನಾರ ಬೇಕತ್ತು ಉಪದೇಶ ಮಾಡ್ಯಾರೇನವ್ರು? ಮಹಾತ್ಮರು ಎಂಥ ಭಾವನೆಯಿಂದ ಉಪದೇಶ ಮಾಡ್ಯಾರ ಅಂತ ಕೇಳಿದ್ರೆ, ಉದ್ಧಾರ ಆಗಲಿ ಅನ್ನುವಂಥ ಉದ್ದೇಶದಿಂದ ಉಪದೇಶ ಮಾಡ್ಯಾರ. ನಮ್ಮ ಉದ್ಧಾರಕ್ಕಾಗಿ ಹೇಳಿರುವ ಮಾತುಗಳನ್ನು ಕೇಳದೆ ಓದಿವಿ ಅಂತಂದ್ರೆ ನಮ್ಮಂತಹ ದೌರ್ಭಾಗ್ಯವಂತರು ಬೇರೆ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ನಮ್ಮಂತಹ ದೌರ್ಭಾಗ್ಯವಂತರು ನಮ್ಮಂತಹ ಬದುಕನ್ನು ಹೀನ ಮಾಡಿಕೊಳ್ಳುವಂತಹ ಜಗತ್ತಿನೊಳಗೆ ಜನ ಯಾರೂ ಇಲ್ಲ ಅಂತ ಅನ್ಕೋರಿ.
ಏನು ಹೇಳಾಕತ್ತಾರ ಅಂತ ಕೇಳಿದರೆ, ನೋಡಪ್ಪ ವೇದಗಳು ಯಾವುದನ್ನು ಮಾಡಂದವ ಅದನ್ನು ಮಾಡು, ನಿನ್ನ ದಿನ ಎಳೆಯುವ ಇದನ್ನು ಹೌದಿಲ್ರಿ, ಮಾಡಂದದ್ದನ್ನು ಮಾಡು, ಬ್ಯಾಡಂದದ್ದನ್ನು ಮಾಡಕ್ಕೆ ಹೋಗಬೇಡ. ನೀನು ಅವರು ಬ್ಯಾಡ ಅಂದದ್ದನ್ನು, ಗುರುಗಳು ಬ್ಯಾಡ ಅಂದದ್ದನ್ನು ನಾವು ಉದ್ದಮ ಮಾಡ್ತೀನಿ ಅಂತಂದ್ರೆ ನೀ ಬಿದ್ದೆ ಅನ್ನೋದ ಎದುರಾಗ ಬಲೆಯಾಗ ಬಿದ್ದೆ ಅನ್ನೋದು. ಯಾವ ಬಲೆ ಒಳಗೆ? ಕರ್ಮದ ಬಲೆಯಾಗ ಬಿದ್ದೆ ಅಂತ ತಿಳ್ಕೊ. ಬ್ಯಾಡಂತ ಹೇಳಿದ್ದನ್ನು ಕೇಳಬೇಕು. ನಿಮಗೊಂದು ಕಥೆ ನೆನಪಾಕತ್ತೆ, ನನಗೆ ಹೇಳ್ತೀನಿ ಅದನ್ನು. ಒಬ್ಬ ಗುರುಗಳಿದ್ರು, ಒಂದು 7-8 ಮಂದಿ ಶಿಷ್ಯರಿದ್ರು. ಅದ್ರಾಗ ಒಂದು ಶಿಷ್ಯ ಒಂದು ನಮೂನಿ ಬೇರೆ ಇತ್ತು. ಅವನಿಗೊಂದು ಚಟ ಇತ್ತು. ಏನು ಚಟ ಇತ್ತು ಅಂದ್ರೆ ಇದ್ರ ಚಟ ಇತ್ತು ಗೊತ್ತಲ್ರಿ, ಅದು ಏನು ಬಿಡಿ ಬಿಗಿದು ಬಿಗಿದತ್ತಾರಿಲ್ಲ ಬಿಡಿಸಿಯೋದು, ಬಿಡಿಸಿಯೋದು ಚಟ ಇತ್ತು ರೀ. ಅದಕ್ಕೆ ಯಾರು ಎಷ್ಟು ಹೇಳಿದ್ರು ಕೇಳಿಲ್ಲರಿ ಅದು ಮನುಷ್ಯ. ಬಿಡಿಸಿಯೋದು ಚಟಕ್ಕಾಗಿರಿ, ಭಾಳ ಹೈರಾಣ ಆತ್ರಿ ಅದು ಮನುಷ್ಯ, ಭಾಳ ಹೈರಾಣ ಆತು. ಮತ್ತು ಕಾಲ ಕರ್ಮ ಕೂಡಿ ಬಂದ ಮೇಲೆ ಎಲ್ಲರೂ ಒಂದಿನ ಹೋಗಬೇಕಲ್ರಿ. ಗುರುಗಳಂದ್ರು, ನೋಡು ನಾಳೆಗೆ ನಿನಗೆ ಬರ್ತಾನೆ ಕರೆಯಕ್ಕ. ಯಾರು? ಸ್ವಧರ್ಮವನ. ಯಾರು ಬರ್ತಾರೆ? ಬರ್ತಾನ ಯಮರಾಜ ಬರ್ತಾನ, ಅವನು ಮಂದಿ ಕಳಿಸ್ತಾನ ಮೊದಲು, ಅವನು ಬರ್ತಾನ. ನೋಡ ಈಗ ಹೇಳ್ತೀನಿ ನಾನು, ಒಟ್ಟ ಹೊರಗೆ ಹೆಜ್ಜೆ ಇಡಬೇಡ, ನನ್ನ ಬಿಟ್ಟು ಎಲ್ಲಿ ಹೋಗಬೇಡ. ನಾ ಏನು ಇಲ್ಲಿ ಕುಂಡಿರ್ತಾನಲ್ಲ, ಇದನ್ನು ಬಿಟ್ಟು ಒಟ್ಟ ಹೋಗೋದಿಲ್ಲ, ಇಲ್ಲೇ ಕುಂಡ್ರದ್ ನೀನು, ಇಲ್ಲೇ ನನ್ನ ಸುತ್ತನ ಓಡಾಡೋದು. ಆಯ್ತಂದ್ರು ಶಿಷ್ಯ ಪ್ರಾಣ ಭಯದಿಂದ ಅಲ್ಲೇ ಅಂದ, ಅಲ್ಲೇ ಇರ್ತಾನಂದ. ಅಲ್ಲೇ ಕುಂತ ನಿಂತ ಕುಂತ ನಿಂತ ಓಡಾಡಿದ. ಚಟ ಇದ್ದ ಮನುಷ್ಯಾಗ ಚುಟ್ಟು ಚುಟ್ಟು ಹತ್ತದ ರೀ ಅದು. ಯಾಕ್ರಿ ಸರಳ ಚುಟ್ಟು ಚುಟ್ಟು ಹತ್ತದ? ಒಂದು ನೀವು ಬೇರೆ ಅದಕ್ಕೆ ಹೊರಗಿದ್ರಿ ಚುಟ್ಟು ಚುಟ್ಟು ಅಂದ್ರೆ. ಹ್ಞೂ ಅದು ಹಾಡರಿಲ್ಲ, ಅದು ಏನೋ ಹಾಡ್ತ ಚುಟ್ಟು ಚುಟ್ಟು ಹಾಡೈತೆ ನೋಡು. ಹಾಂ ಅದು ಈ ಮನುಷ್ಯಾಗ ಚಟ ಇದ್ದ ಮನುಷ್ಯಾಗ ಚುಟ್ಟು ಚುಟ್ಟು ಚಟ ಚಟ ಎಲ್ಲ ಚಾಲು ಅದು ರೀ ಇವನಿಗೆ. ಎಷ್ಟೊತ್ತು ಆದ್ರೂ ಈ ಯಮದೂತ್ರನ್ ಕಳಿಸಿದವ ಒಟ್ಟ ಬರಾಕ ತಯಾರಿಲ್ರಿ ಅವ. ಅವರೆಲ್ಲರೂ ಬಾ ಹೊರಗನ್ನವ್ರು, ನಾ ಬರಲ್ಲ ನಾವು. ಏ ಹೊರಗೆ ವಾದಿ ಅಂದ್ರೆ ಹೇಳ್ಕೊಂಡು ಹೋಗ್ತಾರ ನಿನ್ನ ಅಂತ. ಯಾರ್ರೀ? ಗುರುಗಳು. ಒಲಿಪ ನಮ್ಮ ಗುರುಗಳು ಬ್ಯಾಡ ಅನ್ನಾಕತ್ತಾರ, ನಾ ಬರಲ್ಲ. ಅತ್ತ ಗಿತ್ತಾಗ ಓಡಾಡಿದ್ರು, ಎಲ್ಲ ಮಾಡಿದರು, ಕೆಲಸ ಆಗಲಿಲ್ಲರಿ ಯಮದೂತರಿಗೆ. ಅವಾಗ ಸ್ವತಃ ಯಮಾನ ಬಂದತ್ರಿ. ಯಾರ್ರಿ? ಆದ್ರೆ ಟೈಮ್ ಮೀರ್ತಾನೆ ಇವನು ಬಿಡದಾಕತ್ತ, ಹೆಂಗ ಮಾಡಲಿ? ನನ್ನ ನಿಯಮ ತಪ್ತದೆ, ಇವನು ಹೆಂಗಾರ ಮಾಡಿ ಒಯ್ಯಬೇಕು ಅನ್ನೋದು ಯಮಂದ. ಬಂದ ಅತ್ತಾಗಿತ್ತಾಗ ಅತ್ತಾಗಿತ್ತಾಗ ಅವನು ಹೊರಗೆ ಬಾಗಲ್ದ ಹೊರಗೆ ಸಾಲ್ಗಾರ ಮನೆ ಮುಂದೆ ಕುಂದಿರ್ತಾರಲ್ಲ ಹೊರಗೆ, ಅವ ತಿರುಗಾಡಕತ್ತಿದ್ದ ಒಳಗೆ, ಇವ ತಿರುಗಾಡಕತ್ತಿದ್ದ, ಇವನು ಕೂತು ಕೂತು ಕಾಲು ಮುಸಾಕತ್ತಿದ್ದು. ಮನಸ್ಸ ಹೇಳಿನಲ್ಲ ಆಗಳೆ ಚುಟು ಚುಟು ಬೇರೆ ಅನ್ನಾಕತ್ತಿತ್ತು. ಅವಾಗ ಯಮ ದಿಟ್ಟೀಸಿ ಆಸಾಮ್ ಇದು ಮಕ ನೋಡಿದ, ಇದು ಗಿರೇಕಿನ ನೋಡಿದ, ಇದಕ್ಕೇನೋ ಚುಟು ಚುಟು ಅನ್ನಾಕತ್ತದ ಅಂದವ. ಸುಮ್ಮನೆ ವಿಚಾರ ಮಾಡಿದ, ಇದಕ್ಕೇನೋ ಒಂದು ಚಟ ಐತಿ. ಆ ಚಟ ಇವನಿಗೆ ಏನು ಮಾಡಾಕತ್ತಾಕತ್ತದ್ರಿ? ಕುಂದ್ರಗೊಡಂಗಿಲ್ಲ ಇಕ್ರಿ, ನಿಂದ್ರಗೊಡಂಗಿಲ್ಲ. ಚಟ ಇದ್ದ ಮನುಷ್ಯ ಕುಂದ್ರಂಗಿಲ್ಲ ನಿಂದ್ರಂಗಿಲ್ಲ. ಸೀ ಸುಮ್ಮನೆ ಒಂದು ಕೈ ಬರ್ತಾನ ಅಂತೇಳಿ ಮುಗಿಸ್ಕೊಂಡು ಬರೋರು ಎಷ್ಟು ಮಂದಿಲ್ಲ. ಯಾಕ್ರಿ ಇಲ್ಲೇ ಹೊರಗೆ ಫ್ರೆಂಡ್ ಕರೆದಾನ, ಹೋಟೆಲ್ಗೆ ಹೋಗಿ ಬರ್ತಾನಂತ ಬಾರಿಗೆ ಹೋಗಿ ಬಂದು ಗಪ್ ಮಾಡ್ಕೊಳ್ಳೋರು ಎಷ್ಟು ಮಂದಿಲ್ಲ ಹೆಂಡ್ರಿಗೆ ಹೇಳಿ. ಹಾಂ ಅವನು ನೋಡಿದ, ಇದಕ್ಕೊಂದು ವೀಕ್ನೆಸ್ ಐಟ್ ಅಂದವ. ಏನು? ಏನು ಶಿವಮ್ಮ? ಬಿಡಿಸೋದದು. ಅವ ಏನು ಮಾಡಿದ ಅಂತಂದ್ರೆ ಮತ್ತೆ ತಮ್ಮ ಮಂದಿನ ಕರೆಸಿದ. ಯಾರನ್ನ? ಯಮದೂತರನ್ನ ಕರೆಸಿದ. ಅವ್ರು ಏನು ಮಾಡಿದ್ರು ಅಂದ್ರೆ ಬರೋ ಮುಂದೆ ಹಂಗೆ ಕಾಲಿಗೆಲೆ ಬಂದಿದ್ದಿಲ್ಲರಿ, ಆ ಹಗ್ಗ
ಯಮ ಪಾಶ ಎತ್ತಾರಲ್ಲ, ಯಮಪಾಶದ ಜೊತೆಗೆ ಅವರು ಒಂದು ನಾಲ್ಕೈದು ಕಟ್ ಬಿಡಿನೂ ತಂದಿದ್ರು ರೀ. ಅವರು ಬಿಡಿ ಕಡ್ಡಿ ಪೆಟ್ಟಿಗೆ ಎಲ್ಲ ವ್ಯವಸ್ಥಿತವಾಗಿನ ಬಂದಿದ್ರು. ಅವ್ರು ಏನು ಮಾಡಿದ್ರು ಅಂದ್ರೆ ಅವನ ಮುಂದೆ ಹಚ್ಚಿದ್ರಿ, ಹಚ್ಚಿ ಮೊದಲು ಮೊದಲು ಅವರೊಳಗನ ಸೇದ್ಕೋತ ಅತ್ತಾಗಿತ್ತಾಗ ಅಡ್ಡಾಡಿದ್ರು ಅವರು. ಏನ್ರಿ ಒಂದೆರಡು ಮೂರು ಬಿಡಿ ಸೇದ್ ಅತ್ತಾಗಿತ್ತಾಗ ಓಡಾಡಿದ್ರು, ಏನೋ ಸ್ಮೆಲ್ ಸಮಥಿಂಗ್ ಅನ್ನ ಕತ್ತಿದ ಆಸಾಮಿ. ಅವಾಗ ಅವ್ರು ಒಂದು ನಾಲ್ಕೈದು ಬಿಡಿ ಸೇದ್ ಕಡಿಕ್ ಏನು ಮಾಡಿದ್ರು ಗೊತ್ತೇನ್ರಿ, ಬಿಡಿ ಸೇದುದೈತಿ ಹೊಗಿ ಪುಸ್ಸತ್ ಹೊಗಿ ಹೊಗಿ ಒಳಗೆ ಬಿಡಾಕತ್ತಿದ್ರಿ ಅವರು. ಆ ಹೊಗಿ ವಾಸನೆಗ್ರಿ ಹೇಳ್ತೀನಿ ಇವನಿಗೆ, ಏ ಹೊರಗೆ ಹೋಗ್ಬೇಡ ನೀನು ಹಿಡ್ಕೊಂಡು ಹೋಗ್ಕಾರ ಅಂತ ಗುರುಗಳು. ಯಾರ್ರಿ ಗುರುಗಳ? ಇನ್ನು ಗುರುಗಳ ಮಾತು ಬಿರಾಕ್ ಬರಂಗಿಲ್ಲ ಹೊರಗೆ. ನನಗೊಂದು ಬಿಡಿ ಹೊಗಿ ಅಂತ ಇಲ್ಲೇ ಒಂದಿಟ್ಟ ಕಡ್ಡಿ ಪೆಟ್ಟಿಗೆ ಒಂದಿಟ್ಟು ಬಿಡಿ ಒಂದು ಹೊಗೆ ಇಲ್ಲಿ ಹೊಗೆಯಂಗಿಲ್ಲ ಅಂದ್ರೆ ಬಾ ಇಲ್ಲಿ ಕೊಡ್ತೀವಿ ಅಂದ್ರೆ ಏ ಬರಂಗಿಲ್ಲ ಇವ ಇಲ್ಲಿ ಒಂದು ಬಿಡಿ ಕಡ್ಡಿ ಪೆಟ್ಟಿಗೆ ಹೋಗಿ ಅತ್ತ ಇವ ಹೊರಗೆ ಬಾ ಕೊಡ್ತೀವ ತವ್ರು. ಹಿಂಗೆ ಬಾಳತ್ತನ ನಡೀತ್ರಿ. ಅವಾಗ ಸಾಕಾತ್ರಿ ಇವನಿಗೆ ಚಟ ಹೆಂಗೆ ಮಾಡೋದು, ಹೆಂಗಾರ ಮಾಡಿ ಬಿಡಿ ಸೇದ ಬೇಕು ಗುರುಗಳು ಬ್ಯಾಡ ಅಂದಾರೆ. ಇವಾಗ ಏನು ಮಾಡಿದಂತಂದ್ರೆ ಬಾಗಲ್ದಾಗ ಹೋಗಿ ಹಿಂಗೆ ಹೊಸ್ತಲು ಇರ್ತತಿಲ್ಲ ಹೊಸ್ತಲ ಈಚೆ ಕಡೆ ನಿಂತ, ಆಚೆ ಕಡೆ ಅವ್ರು ನಿಂತರು. ಚುಟ್ಟು ಚುಟ್ಟು ಅನ್ನಕತ್ತದ ಒಂದು ಬಿಡಿ ಕೊಡ್ರಿ. ಅವ್ರು ಏನು ಮಾಡಿದ್ರು ಗೊತ್ತತೇನ್ರಿ, ಹೆಚ್ಚಿಗೆ ಹೋಗಿ ಬಿಡಾಕತ್ತಿದ್ರು ರೀ ಇವನು ಮುಂದೆ ಹೆಚ್ಚಿಗೆ ಹೋಗಿ ಬಿಡಾಕತ್ತಿದ್ರು. ಇದು ಆಸಾಮಿ ಏನು ಮಾಡ್ತು ಅಂತಂದ್ರೆ ಹೆಂಗ್ ಮಾಡ್ಲಿ ಏನು ಮಾಡ್ಲಿ ಹೆಂಗ್ ಮಾಡ್ಲಿ ಏನು ಮಾಡ್ಲತ್ತೆ ಹೊರಗೆ ಹೆಜ್ಜೆ ಇಡ್ಬೇಕಂತಾರೆ. ಏ ವಾದ ಅಂದ್ರೆ ಹೇಳ್ಕೊಂಡು ಹೋಗಾರತ್ತು ಗುರುಗಳು ಎಚ್ಚರ ಕೊಟ್ಟರು. ಇವ ಏನು ಮಾಡಿದಂದ್ರೆ ಪೂರ್ತಿ ಹೊರಗೆ ಹೋಗೋದು ಬೇಡ, ಹೆಂಗೆ ಹೋಗುನು ಇವರು ಒಂದು ಚುಟ್ಟ ಬಾಯಾಗಿಟ್ಕೊಂಡು ಉಪ್ಪು ಉಪ್ಪು ಹೊತ್ತು ಉದ್ಕೊತ ಕೈ ಮಾಡೋರು ಬೇಕೇನು ಬೇಕನು ಬಾಯಲ್ಲಿ ಹೊರ. ಇವ ಏನು ಮಾಡಿದಂದ್ರೆ ಗುರುಗಳು ಮಾತು ಮೀರಿದಂಗೆ ಆಗಿರ್ಬಾರ್ದು ನನಗೆ ಅಂಥೇಳಿ ಆ ಚುಟ್ಟಾದ ವಾಸನೆಗಾಗಿ ಒಂದು ಹೆಜ್ಜೆ ಹೊರಗಿಟ್ರಿ ಪಾರು ಮಗನ ಸಿಕ್ಕಿ ಅಂದ್ರೆ ಅವ್ರು ಯಾರಿಗ್ರಿ ಶಿಷ್ಯಾಗ ಹೊರಗೆ ಹೆಜ್ಜೆ ಇಡಬೇಡ ನೀ ಯಮಲೋಕಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾರಂತ ಹೇಳಿದ್ರಲ್ಲ ಬ್ಯಾಡ ಅಂದ್ರು ಚುಟ್ಟಾದ ಆಸೆಕ್ಕಾಗಿ ಇದೇನು ಮಾಡ್ತೀರಿ ಹೆಜ್ಜೆ ಹೊರಗಿಡ್ತೀರಿ ಇದು ಏನಾತ ಕಡಿಕ ಬಾರೋ ಮಗನ ಬಾ ಅಂದವ್ರನ್ನ ಚುಟ್ಟ ಬೇಕ ಬಾ ನಿನ್ನ ಕಟ್ತೀವಿ ಅಂತೇಳಿ ಯಮಪಾಶವನ್ನು ಕಟ್ಕೊಂಡು ಕರ್ಕೊಂಡು ಹೋದ್ರತ್ತ. ಬ್ಯಾಡ ಅಂದದ್ದು ಮಾಡಬೇಡ ಈ ಪ್ರಪಂಚದೊಳಗೆ. ಮೊದಲ ವಿಧಿ ಏನು ಮಾಡ್ತದಂದ್ರೆ ಕೆಲವೊಂದು ಮಂದಿ ಕಡೆ ಬಾಯಿಲೆ ಅನ್ನಕ್ಕಸ್ತದ, ಬ್ಯಾಡ ಅನ್ನಕ್ಕಸ್ತದ, ಮಾಡ ಅನ್ನಕ್ಕೋಸ್ತದ ತಿಳಿತಿಲ್ಲ. ಬ್ಯಾಡ ಅಂದದ್ದನ್ನು ಮಾಡಿದಿ ಅಂದರೆ ಕಷ್ಟ ನಿನಗೆ ಆಗ್ತದೆ. ಅದಕ್ಕಾಗಿ ಮಾತಮರು ದುರಿತ ಕರ್ಮವನ್ನು ಒಲ್ಲದಿರು, ನೀನು ಏನು ಮಾಡು ಅಂತ ಕೇಳಿದ್ರೆ ಪುಣ್ಯವನೇ ಮಾಡು.